ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಅನ್ಬಾಕ್ಸ್ ಮಾಡ್ತಾ ಇರೋದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 Ultra. ಈ ಒಂದು ಫೋನ್ನ ನಾವು ದುಬೈಯಲ್ಲಿ ಪರ್ಚೇಸ್ ಮಾಡಿದ್ದು. ಅಲ್ಲಿನ ಪ್ರೈಸ್ ಬಂದು 3100 ದಿರಾಮ್ಸ್ ಇದೆ. ಸೊ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ನಾವು 70,000 ಇಂಡಿಯನ್ ರುಪೀಸ್ ಆಗುತ್ತೆ. ನೀವೇನಾದರೂ ಇಂಡಿಯಾದಲ್ಲೇ ಪರ್ಚೇಸ್ ಮಾಡ್ತೀರಾ ಫ್ಲಿಪ್ಕಾರ್ಟಲ್ಲಿ ಅಥವಾ ಔಟ್ಲೆಟ್ ಸ್ಟೋರಲ್ಲಿ ಅಂತ ಹೇಳಿದ್ರೆ 1,25,000 ಇದೆ. ಸೊ ಇಲ್ಲಿಗೂ ದುಬೈಗೂ ಕಂಪೇರ್ ಮಾಡಿ ನೋಡಿದ್ರೆ 55,000 ಇದೆ. ಸೊ ಇದೊಂದು ಹ್ಯೂಜ್ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ದುಬೈಗೆ ಟ್ರಿಪ್ ಹೋದರೆ ಅಥವಾ ಅಲ್ಲಿ ಯಾರು ರಿಲೇಟಿವ್ಸ್ ಫ್ರೆಂಡ್ಸ್ ಇದ್ದರೆ ಅವ್ರ ಕೈಲೇ ತರಿಸ್ಕೊಳ್ಳೋದು ಬೆಟರು, ಯಾಕಂದರೆ 55,000 ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಬನ್ನಿ ಹಾಗಾದರೆ ಫೋನ್ನ ಅನ್ಬಾಕ್ಸ್ ಮಾಡೋಣ, ಹೇಗಿದೆ ನೋಡೋಣ. ಸೀಲ್ ಆಲ್ರೆಡಿ ಓಪನ್ ಆಗಿದೆ, ನಾವು ಓಪನ್ ಬಾಕ್ಸ್ ತಂದಿದ್ದೀವಿ. ಇನ್ ಕೇಸ್ ಸೀಲ್ ಬಾಕ್ಸ್ ತಂದರೆ ನೀವು ಕಸ್ಟಮ್ ಡ್ಯೂಟಿ ಪೇ ಮಾಡಬೇಕಾಗತ್ತೆ. ಸೊ ಫೋನ್ ನೋಡ್ತಾ ಇರ್ಬೋದು ನೀವು ಎಷ್ಟು ಪ್ರೀಮಿಯಂ ಆಗಿದೆ ಅಂತ. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈ ಸೈಡ್ ನಿಮಗೆ ಕ್ವಿಕ್ ಸ್ಟಾರ್ಟ್ ಗೈಡ್ ಕೊಟ್ಟಿದ್ದಾರೆ, ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ, ಇಲ್ಲೊಂದು ಸಿಮ್ ಎಜೆಕ್ಟರ್ ಪಿನ್ ಇದೆ. ಸೊ ಇದಿಷ್ಟು ಸೈಡ್ ಇದ್ಬಿಟ್ಟು ಈಗ ಫೋನ್ನ ಕಾನ್ಸಂಟ್ರೇಟ್ ಮಾಡಿ ಮಾತಾಡೋಣ. ಈ ಒಂದು ಫೋನಲ್ಲಿ ಟೋಟಲ್ ನಿಮಗೆ ಆಫ್ಲೈನ್ ಮತ್ತು ಆನ್ಲೈನಲ್ಲಿ 8 ಥರ ಕಲರ್ ಅವೈಲೇಬಲ್ ಇದೆ. ಅದನ್ನು ಡಿಸ್ಪ್ಲೇಲಿ ನೋಡ್ತಾ ಇರ್ಬೋದು ನೀವು, ಅಷ್ಟು ಕಲರ್ಸ್ ಅವೈಲೇಬಲ್ ಇದೆ. ಇನ್ನು ಫೋನ್ ಬಗ್ಗೆ ಹೇಳೋದಾದರೆ ಫ್ರಂಟ್ ಮತ್ತು ಬ್ಯಾಕು ಎರಡರಲ್ಲೂ ನಿಮಗೆ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ 2 ಯೂಸ್ ಮಾಡಿದ್ದಾರೆ. ಹಿಂದೆ ಕಂಪ್ಲೀಟ್ ನಿಮಗೆ ಮ್ಯಾಟ್ ಫಿನಿಶ್ ಇದೆ. ಸೊ ಫಿಂಗರ್ ಪ್ರಿಂಟ್ಸ್ ಎಲ್ಲ ನಿಮಗೆ ಅಷ್ಟು ಕಾಣಿಸಲ್ಲ. ಜೊತೆಗೆ 4 ಕ್ಯಾಮ್ರಾಸ್ ಇದೆ, ಫ್ಲ್ಯಾಶು, ಲೇಸರ್ ಆಟ್ ಆಫ್ ಫೋಕಸ್ ಕೊಟ್ಟಿದ್ದಾರೆ. ಇನ್ನು ಸೈಡ್ ಫ್ರೇಮ್ ಎಲ್ಲ ನೋಡ್ತಾ ಇರ್ಬೋದು ನೀವು, ಕಂಪ್ಲೀಟ್ ಇದು ಆರ್ಮರ್ ಅಲ್ಯೂಮಿನಿಯಂ ಫ್ರೇಮ್ ಯೂಸ್ ಮಾಡಿದ್ದಾರೆ. ಸೊ ತುಂಬ ಡ್ಯೂರೇಬಲ್ ಇರುತ್ತೆ ಇದು. ಇಲ್ಲಿ ಫ್ರಂಟ್ ಕ್ಯಾಮ್ರಾ ಇದೆ, ಸ್ಪೀಕರ್ ಇದೆ, ಸೆಕೆಂಡರಿ ಮೈಕ್ ಕೊಟ್ಟಿದ್ದಾರೆ. ಇನ್ನು ರೈಟ್ ಸೈಡು ವಾಲ್ಯೂಮ್ ಬಟನ್ ಇದೆ, ಪವರ್ ಬಟನ್. ಇಲ್ಲಿ ಸಿಮ್ ಟ್ರೇ ಇದೆ, ಟೈಪ್ ಸಿ ಪೋರ್ಟ್, ಮೈಕ್, ಸ್ಪೀಕರ್, ಎಸ್ ಪೆನ್ ಕೊಟ್ಟಿದ್ದಾರೆ. ಸೊ ಇದ್ರದ್ದು ಫೀಚರ್ಸ್ ಎಲ್ಲ ನಾನು ಆಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬನ್ನಿ ಹಾಗಾದರೆ ಫೋನ್ನ ಸ್ವಿಚ್ ಆನ್ ಮಾಡೋಣ. ವೆಲ್ಕಮ್ ಸ್ಕ್ರೀನ್ ಬಂದಿದೆ, ನಾನು ನಿಮಗೆ ಸೆಟಪ್ ಎಲ್ಲ ಮಾಡಿ ಸಿಗ್ತೀನಿ. ಸೆಟಪ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಮೊದಲನೇದಾಗಿ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ 6.8 inch ಡೈನಮಿಕ್ ಅಮೋಲೆಡ್ ಡಿಸ್ಪ್ಲೇ ಯೂಸ್ ಮಾಡಿದ್ದಾರೆ. ಸ್ಯಾಮ್ಸಂಗ್ ಅವರು ಡೈನಮಿಕ್ ಅಮೋಲೆಡ್ ಡಿಸ್ಪ್ಲೇ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ರಿಫ್ರೆಶ್ ರೇಟ್ನ ಇದು ಆಟೋ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಇನ್ನು ಈ ಒಂದು ಫೋನ್ನ ರಿಫ್ರೆಶ್ ರೇಟ್ ಬಂದು 120 Hz ಇದೆ. ಇನ್ನು ಬ್ರೈಟ್ನೆಸ್ ಬಗ್ಗೆ ಮಾತಾಡೋದಾದರೆ ಮ್ಯಾನ್ಯುವಲ್ ಆಗಿ 1200 nits ಸೆಟ್ ಮಾಡ್ಬೋದು. ಪೀಕ್ ಬ್ರೈಟ್ನೆಸ್ 1750 nits ಸಪೋರ್ಟ್ ಮಾಡುತ್ತೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ಫ್ರಂಟು 12 MP ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ರೇರ್ ನೋಡ್ತಾ ಇರ್ಬೋದು ನಿಮಗೆ 12 MP ಅಲ್ಟ್ರಾ ವೈಡ್ ಕ್ಯಾಮ್ರಾ, 200 MP ವೈಡ್ ಕ್ಯಾಮ್ರಾ, 10 MP 10x ಆಪ್ಟಿಕಲ್ ಝೂಮ್ ಕ್ಯಾಮ್ರಾ ಇದೆ, 10 MP 3x ಆಪ್ಟಿಕಲ್ ಝೂಮ್ ಕೊಟ್ಟಿದ್ದಾರೆ, ಲೇಸರ್ ಆಟೋ ಫೋಕಸ್, ಫ್ಲ್ಯಾಶ್ ಇದೆ. ಸೊ ಇನ್ನಿದ್ರು ಇದರದು ಕ್ಯಾಮ್ರಾ ಮೇನ್ ಫೀಚರ್ಸ್ ಏನಂತ ಹೇಳಿದ್ರೆ, ನಿಮಗೆ ವೀಡಿಯೋದಲ್ಲೆಲ್ಲ ನಿಮಗೆ ಸೂಪರ್ ಸ್ಟಡಿ ಮೋಡ್ ಅಂತ ಕೊಟ್ಟಿದ್ದಾರೆ. ಇದು ಆನ್ ಮಾಡ್ಕೊಂಡು ನಿಮಗೆ ಶೇಕ್ ಆಗೋಲ್ಲ, ವೀಡಿಯೋಸ್ ಎಲ್ಲ ಆರಾಮಾಗಿ ನಿಮಗೆ ಸೂಪರ್ ಸ್ಟಡಿಯಲ್ಲಿ ನಿಮಗೆ ರೆಕಾರ್ಡ್ ಆಗುತ್ತೆ. ಮೋರ್ಗೆ ಬಂದರೆ ನಿಮಗೆ ತುಂಬ ಆಪ್ಷನ್ಸ್ ಕೂಡ ಕಾಣ್ತಾ ಇದೆ. ನೋಡ್ತಾ ಇರ್ಬೋದು ನೀವು, ಪೋರ್ಟ್ರೇಟ್ ವೀಡಿಯೋ ಇದೆ, ಡೈರೆಕ್ಟರ್ಸ್ ವ್ಯೂ ಅಂದರೆ ಫ್ರಂಟು ಮತ್ತು ಬ್ಯಾಕ್ ಅಟ್ ಎ ಟೈಮ್ ಎಲ್ಲ ಕ್ಯಾಮ್ರಾ ಆನ್ ಆಗುತ್ತೆ, ವೀಡಿಯೋ ಮತ್ತು ಫೋಟೋ ಎರಡು ಕೂಡ ನೀವು ಕ್ಯಾಪ್ಚರ್ ಮಾಡ್ಬೋದು. ಕ್ಯಾಮ್ರಾ ಮತ್ತು ವೀಡಿಯೋ ಸ್ಯಾಂಪಲ್ಸ್ ಹಾಕಿರ್ತೀನಿ, ನೋಡು ಈ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದರೆ 113 ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು 1UI 5.1 ಇದೆ. ಇನ್ನು ಸಾಫ್ಟ್ವೇರ್ ಸಪೋರ್ಟ್ 5 years ಕೂಡ ಕೊಟ್ಟಿದ್ದಾರೆ. ಸೊ ಅಪ್ಡೇಟ್ಸ್ ಬಗ್ಗೆ ನೀವೇನು ವರಿ ಮಾಡೋ ನೆಸೆಸಿಟಿ ಇಲ್ಲ. ಜೊತೆಗೆ ಇಲ್ಲಿ ಸ್ಯಾಮ್ಸಂಗ್ ಡೆಕ್ಸ್ ಅಂತ ಫೀಚರ್ ಕೂಡ ಕೊಟ್ಟಿದ್ದಾರೆ. ಇದೇನಪ್ಪ ಅಂತ ಹೇಳಿದ್ರೆ, ನೀವು ಮಾನಿಟರ್ ಅಥವಾ TVಗೆ ವೈರ್ ಅಥವಾ ವೈರ್ಲೆಸ್ ಆಗಿ ಕನೆಕ್ಟ್ ಮಾಡಿಕೊಂಡು ಕಂಪ್ಯೂಟರ್ ಥರ ಯೂಸ್ ಮಾಡ್ಬೋದು. ನೀವು ಪ್ರೊಸೆಸರ್ ಬಗ್ಗೆ ಮಾತಾಡೋದಾದರೆ
ಸ್ನ್ಯಾಪ್ಡ್ರಾಗನ್ 8 Gen 2 ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರೊಸೆಸರ್ ಇರೋದ್ರಿಂದ ನಿಮಗೆ ಗೇಮಿಂಗ್ ಆಗಿರ್ಬೋದು ಅದೆಲ್ಲ ಹೈ ಗ್ರಾಫಿಕ್ಸ್ ಇಟ್ಕೊಂಡು ಪ್ಲೇ ಮಾಡ್ಬೋದು, ತುಂಬ ಲ್ಯಾಗ್ ಫ್ರೀ ಇರುತ್ತೆ. ಜೊತೆಗೆ ಸ್ಟೋರೇಜ್ ನೋಡ್ತಾ ಇರ್ಬೋದು ನೀವು, ನಾವು ತೊಗೊಂಡಿರೋದು 256 GB. ಸೊ ಇದರಲ್ಲಿ ನಿಮಗೆ ಅಪ್ ಟು 1 TB ತನಕ ಆಪ್ಷನ್ಸ್ ಇದೆ. ರ್ಯಾಮ್ ಬಂದು 12 GB ಇದೆ. ಸೊ 12 GB ರ್ಯಾಮ್ ಇರೋದ್ರಿಂದ ನಿಮಗೆ ಮಲ್ಟಿ ಟಾಸ್ಕಿಂಗ್ ಮಾಡೋದೆಲ್ಲ ತುಂಬ ಸ್ಮೂತಾಗಿ ಯೂಸ್ ಆಗುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಹಾಗೇ ಇರುತ್ತೆ ಅದೆಲ್ಲ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ 5000 mAh ಬ್ಯಾಟ್ರಿ ಕೆಪಾಸಿಟಿ ಇದೆ. ಸೊ ಕೊಟ್ಟಿರೋದ್ರಿಂದ ನಿಮಗೆ ಆರಾಮಾಗಿ 1 ಡೇ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಇನ್ನು ಸ್ಪೀಕರ್ ಬಗ್ಗೆ ಮಾತಾಡೋದಾದರೆ ಸ್ಟೀರಿಯೋ ಸ್ಪೀಕರ್ಸ್ ಕೊಟ್ಟಿದ್ದಾರೆ ನಾನು ಆವಾಗಲೇ ತೋರಿಸಿದಾಗೆ. ಜೊತೆಗೆ ಡಾಲ್ಬಿ ಅಟ್ಮಾಸ್ ಕೂಡ ಕೊಟ್ಟಿದ್ದಾರೆ. ಇದು ಆಟೋಲಿ ಇಟ್ಟಿದ್ರೆ ನಿಮಗೆ ಮೂವಿ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಇದೆಲ್ಲ ನೀವೇನು ನೋಡ್ತೀರಾ ಅದಕ್ಕೆ ಆಟೋ ಸೆಟ್ ಆಗಿರುತ್ತೆ. ಸೊ ಬನ್ನಿ ಹಾಗಾದರೆ ನಿಮಗೆ ಸ್ಪೀಕರ್ ಕ್ವಾಲಿಟಿ ಹೇಗಿದೆ ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ. ಚೆನ್ನಾಗೇ ಬರ್ತಿದೆ ಸ್ಪೀಕರ್ ಕ್ವಾಲಿಟಿ. ಸೊ ನಿಮಗೆ ಏನಿಸ್ತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಎಸ್ ಪೆನ್ ಫೀಚರ್ ಬಗ್ಗೆ ಹೇಳೋದಾದರೆ ನೋಡ್ತಾ ಇರ್ಬೋದು ನೀವು ಹೇಗಿದೆ ಅಂತ. ಇಲ್ಲೊಂದು ಕಂಟ್ರೋಲ್ ಬಟನ್ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ನೀವು ಎಸ್ ಪೆನ್ ಯಾವಾಗಲಾರು ಹಿಂಗೆ ತೆಗೆದ್ರೆ ಡೈರೆಕ್ಟ್ ನಿಮಗೆ ಇಲ್ಲಿ ನೋಟ್ಸ್ ಬರುತ್ತೆ. ಫೋನ್ ಅನ್ಲಾಕ್ ಮಾಡ್ತೀನಿ, ನೀವು ಡೈರೆಕ್ಟಾಗಿ ಇಲ್ಲಿ ನೋಟ್ ಮಾಡ್ಕೊಳ್ಬೋದು ನೀವು ಏನಾದರೂ. ಜೊತೆಗೆ ಕ್ಯಾಮ್ರಾ ಕೂಡ ನೀವು ಎಸ್ ಪೆನ್ ಥ್ರೂನೇ ನೀವು ಕಂಟ್ರೋಲ್ ಮಾಡ್ಬೋದು. ನೋಡ್ತಾ ಇರ್ಬೋದು ನೀವು ಇಲ್ಲಿ ರೆಕಾರ್ಡ್ ಆಗಿರ್ಬೋದು, ಪಿಕ್ಚರು, ಝೂಮು, ಮತ್ತು ಸ್ವಿಚ್ ಮಾಡ್ಬೋದು ಕ್ಯಾಮ್ರಾಸ್ನ. ಸೊ ಇದೆಲ್ಲ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ನಿಮಗೆ ಟ್ರೈಪಾಡ್ ಆಗಿರ್ಬೋದು ಅಥವಾ ಗ್ರೂಪ್ ಸೆಲ್ಫೀಸ್ ತೊಗೊಳ್ಬೋದು, ಈ ಥರ ಟೈಮಲ್ಲೆಲ್ಲ ನಿಮಗೆ ಬರೀ ನೀವು ಎಸ್ ಪೆನ್ ಥ್ರೂನೇ ನೀವು ಕಂಟ್ರೋಲ್ ಮಾಡ್ಬೋದು ಕ್ಯಾಮ್ರಾನ. ಇನ್ನು ಈ ಒಂದು ಫೋನ್ನ ವೆಯ್ಟ್ ಬಂದು 234 grams ಇದೆ. ಸೊ ನೋಡ್ತಾ ಇರ್ಬೋದು ನೋಡೋಕ್ಕೆ ತುಂಬ ಹೆವಿ ಅನಿಸುತ್ತೆ, ಬಟ್ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಅಷ್ಟು ಹೆವಿ ಫೀಲ್ ಆಗಲ್ಲ, ಲೈಟ್ ಫೀಲ್ ಆಗುತ್ತೆ. ಇನ್ನು IP68 ವಾಟರ್ ರೆಸಿಸ್ಟೆಂಟ್ ಇದೆ ಇದು. ಸೊ ಅಪ್ ಟು 1.5 meters ಫಾರ್ 30 minutes ಕೊಟ್ಟಿದ್ದಾರೆ. ಸೊ ಆರಾಮಾಗಿ ನೀವು ಯೂಸ್ ಮಾಡ್ಬೋದು ವಾಟರಲ್ಲಿ, ಏನು ಪ್ರಾಬ್ಲಮ್ ಆಗಲ್ಲ, ಮಳೆಯಲ್ಲೆಲ್ಲ ನೀವು ಯೂಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸ್ಯಾಮ್ಸಂಗ್ S23 Ultra ಹೇಗಿತ್ತು ಅಂತ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಫೋನ್ನ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಕ್ಯಾಮ್ರಾ ಫೀಚರ್ಸ್ ಆಗಿರ್ಬೋದು, ಡಿಸ್ಪ್ಲೇ, ಸ್ಪೀಕರ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಇಷ್ಟ ಆಯಿತು, ನನಗಂತೂ ತುಂಬ ಇಷ್ಟ ಆಗಿದೆ. ಫೀಚರ್ಸ್ ಹೇಳಬೇಕು ಅಂದರೆ ತುಂಬಾ ಇದೆ, ಬಟ್ ನಾನು ಆದಷ್ಟು ಮೈನ್ ಫೀಚರ್ಸ್ ಮಾತ್ರ ಹೇಳಿದ್ದೀನಿ. ಇನ್ನು ಈ ಒಂದು ಫೋನು ಆ್ಯಂಡ್ರಾಯ್ಡ್ನ ಬೆಸ್ಟ್ ಫೋನ್ ಆಗಿದೆ, ಜೊತೆಗೆ ಐಫೋನ್ನ ಟಫ್ ಕಾಂಪಿಟೇಟರ್ ಕೂಡ ಹೌದು. ಓವರಾಲ್ ಗುಡ್ ಫೋನ್ ಅಂತ ಹೇಳ್ತೀನಿ ನಾನು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.